students, welcome to my channel Maths Easy. I am your Manjunath teacher. Please subscribe my channel and also press the bell icon. Okay, in the chapter practical geometry of exercise number 7.5, we have constructed square and rhombus according to the given measurement. Okay, let's see how to construct a rectangle. Okay, the question is like this: a rectangle with adjacent sides of length 5 cm and 4 cm. ಒಂದು ರೆಕ್ಟಾಂಗಲ್ ಕೊಟ್ಟಿದ್ದಾರೆ, ಅದರಲ್ಲಿ ಅಡ್ಜಸೆಂಟ್ ಸೈಡ್ಸ್ನ ಕೊಟ್ಟಿದ್ದಾರೆ. ಓಕೆ, ಅಡ್ಜಸೆಂಟ್ ಸೈಡ್ಸ್ನ ಕೊಟ್ಟಿದ್ದಾರೆ ಆಫ್ ಲೆಂತ್ 5 cm 4 cm. ಅಡ್ಜಸೆಂಟ್ ಸೈಡ್ಸ್ ಅಂದರೆ ಅಕ್ಕಪಕ್ಕದಲ್ಲಿ ಇರುವಂಥ ಎರಡು ಸೈಡ್ಸ್ ಲೆಂತ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ವಾಟ್ ಯು ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್, ಯು ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಎ ರೆಕ್ಟಾಂಗಲ್. ಓಕೆ, ಬಿಫೋರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಎ ಆಕ್ಚುಯಲ್ ಡಯಾಗ್ರಾಮ್, ಯು ಹ್ಯಾವ್ ಟು ರೈಟ್ ಎ ರಫ್ ಡಯಾಗ್ರಾಮ್. ಹೌದಾನೆ, ರಫ್ ಡಯಾಗ್ರಾಮ್ನ ಸೈಡಿಗೆ ಬರ್ಕೊಡ್ರಿ. ಇದರಲ್ಲಿ ದಿಸ್ ಒನ್ ಇಸ್ ರೆಕ್ಟಾಂಗಲ್, ಏನೋ ರೆಕ್ಟಾಂಗಲ್ನಲ್ಲಿ ಆಪೋಸಿಟ್ ಸೈಡ್ಸ್ ಏನಾಗಿರ್ತವೆ, ಈಕ್ವಲ್ ಇರ್ತವೆ. ಗೊತ್ತಾನೆ, ಸ್ಕ್ವೇರ್ಗೂ ರೆಕ್ಟಾಂಗಲ್ ಇರುವಂಥ ವ್ಯತ್ಯಾಸ ಏನು? ಸ್ಕ್ವೇರ್ನಲ್ಲಿ ಆಲ್ ಸೈಡ್ಸ್ ಆರ್ ಈಕ್ವಲ್ ಇರ್ತವೆ, ರೆಕ್ಟಾಂಗಲ್ ಏನಿರ್ತವೆ? ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಗೊತ್ತಾನೆ, ಇಲ್ಲಿ ನೋಡ್ರಿ, ಈ ರೀತಿ ಮಾರ್ಕ್ ಮಾಡಿರೋ ಅರ್ಥ ಏನು? ಆಪೋಸಿಟ್ ಸೈಡ್ಸ್, ಇವೆರಡು ಸೈ, ಈ ಸೈಡ್ ಈಕ್ವಲ್, ಅಂಡ್ ದಿಸ್ ಸೈಡ್ ಅಂಡ್ ದಿಸ್ ಸೈಡ್ ಆರ್ ಈಕ್ವಲ್. ಅಂಡ್ ಬಟ್ ಈಚ್ ಸೈಡ್, ಈಚ್ ಆಂಗಲ್ಸ್ ಆರ್ ಈಕ್ವಲ್ ಟು ವಾಟ್? 90 ಡಿಗ್ರಿ. ಸ್ಕ್ವೇರ್ನಲ್ಲೂ 90 ಡಿಗ್ರಿ, ರೆಕ್ಟಾಂಗಲ್ನಲ್ಲೂ ಕೂಡ 90 ಡಿಗ್ರಿನೇ. ಅಂಡ್ ಇದ್ರಲ್ಲಿ ಏನು ನೇಮ್ ಕೊಟ್ಟಿಲ್ಲ, ನಾವು ಯಾವುದಾದ್ರು ಒಂದು ನೇಮ್ ಬರ್ಕೊಡೋಣ. ಐ ವಿಲ್ ರೈಟ್ ಲೈಕ್ ದಿಸ್, ಎ ಬಿ ಸಿ ಡಿ. ಓಕೆ, ಯಾವ್ದಾದ್ರು ನೇಮ್ ಬರ್ಕೊಡ್ರಿ, ಎ ಬಿ ಸಿ ಡಿ ಅಂತನಾದ್ರು ಬರ್ಕೊಡ್ರಿ, ಪಿ ಕ್ಯೂ ಆರ್ ಎಸ್ ಅಂತನಾದ್ರು ಬರ್ಕೊಡ್ರಿ, ಅದು ಇನ್ಯಾವುದಾದ್ರು ಬರ್ಕೊಡ್ರಿ. ಓಕೆ, ಇದರಲ್ಲಿ ಅಡ್ಜಸ್ಟೆಂಟ್ಸ್ ಲೆಂತ್ ಕೊಟ್ಟಿದ್ದಾರೆ, ಅಡ್ಜಸ್ಟ್ ಸೈಡ್ಸ್ ಆಫ್ ಲೆಂತ್ 5 cm ಅಂಡ್ 6.4 cm. ಓಕೆ, ನಾ ಐ ವಿಲ್ ಟೇಕ್ ದಿಸ್ ಒನ್ ಎಸ್ 6.4 cm ಅಂಡ್ ಐ ವಿಲ್ ಟೇಕ್ ದಿಸ್ ಒನ್ ಈಸ್ 5 cm. ಓಕೆ, ಅಡ್ಜಸ್ಟೆಂಟ್ ಸೈಡ್ಸ್ ನಾನು ಬರ್ಕೊಂಡಿದ್ದೀನಿ. ಯು ನೋ ದಟ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂದಮೇಲೆ ಇದು ಎಷ್ಟು ಸೈಡ್ ಆಗುತ್ತೆ? ಇದು 6.4 cm ಆಗುತ್ತೆ. ದಿಸ್ ಒನ್ ಇಸ್ ವಾಟ್? 5 cm. ಗೊತ್ತಾನೆ, ಆಗಿದ ಮೇಲೆ ಫಸ್ಟ್ ನಾನು ಎ ಬಿನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತೀನಿ. ಡ್ರಾ ಎ ಲೈನ್ ಸೆಗ್ಮೆಂಟ್ ಆಫ್ ಲೆಂತ್ 6.4 cm. 6.4 cm ಅಂತ ಏನು ಮಾಡ್ಬೇಕು ನೀವು? ಒಂದು ಲೈನ್ ಸೆಗ್ಮೆಂಟನ್ನು ಬರ್ಕೊಡ್ರಿ. ಓಕೆ, ಲೈಕ್ ದಿಸ್, ದಿಸ್ ಒನ್ ಇಸ್ 6.4 ಅಂಡ್ ಐ ವಿಲ್ ನೇಮ್ ಇಟ್ ಆಸ್ ಎ ಬಿ. ದಿಸ್ ಒನ್ ಈಸ್ ಎ ಬಿ. ಗೊತ್ತಾನೆ, ಅಂಡ್ ಆಲ್ಸೋ ನಾವು ಅಟ್ ಎನಲ್ಲಿ ಆದರೆ, ಅಥವಾ ರಫ್ ಡಯಾಗ್ರಾಮ್ ನೋಡ್ರಿ, ಅಟ್ ಎನಲ್ಲಿ ಅಥವಾ ಬಿನಲ್ಲಿ ನೀವು ಯಾವುದರಲ್ಲಾದ್ರೂ ನೀವೇನು ಮಾಡ್ಬೋದು, 90 ಡಿಗ್ರಿ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಬೈ ಯೂಸಿಂಗ್ ಕಾಂಪಾಸ್. ಹೌದಾನೆ, ನಿಮ್ಗೆ ಸೂಟಬಲ್ ಮೆಸರ್ಮೆಂಟ್ಸ್ ತೊಗೊಳ್ರಿ, ಎಷ್ಟಾದ್ರೂ ಇರಲದು. ಓಕೆ, ಅಟ್ ಬಿನಲ್ಲೇ ಮಾಡ್ತೀನಿ ನಾನು ಈ ರೀತಿ. ಓಕೆ, ಒಂದು ಆರ್ಕ್ ಕಳ್ಕೊಡ್ರಿ. ಅಂಡ್ ಆಲ್ಸೋ ಫ್ರಮ್ ದಿಸ್ ಪಾಯಿಂಟ್ ಕಟ್ ದಿಸ್ ಆರ್ಕ್ ಲೈಕ್ ದಿಸ್. ಈ ರೀತಿ ನೀವು ಆರ್ಕನ್ನು ಕಟ್ ಮಾಡ್ಕೊಡ್ರಿ. ಅಂಡ್ ಆಲ್ಸೋ ಒನ್ ಮೋರ್ ಆರ್ಕ್, ಅಂಡ್ ಫ್ರಮ್ ದಿಸ್ ಪಾಯಿಂಟ್ ಯು ಹ್ಯಾವ್ ಟು ಕಟ್ ದ ಆರ್ಕ್ ಲೈಕ್ ದಿಸ್. ನಾ ವಾಟ್ಸ್ ದ ಆ್ಯಂಗಲ್ ಫಾರ್ಮ್ಡ್ ಇಯರ್? ದ ಆ್ಯಂಗಲ್ ಫಾರ್ಮ್ಡ್ ಅಟ್ ಬಿ ಈಸ್ ವಾಟ್? 90 ಡಿಗ್ರಿ. ಇದರಲ್ಲಿ ಯಾವ ಆ್ಯಂಗಲ್ ಫಾರ್ಮೇಷನ್ ಆಯಿತು? 90 ಡಿಗ್ರಿ ಆಯಿತು. ಹೌದಾನೆ, ಹಾಗಿದ್ದ ಮೇಲೆ ವಾಟ್ ಇಸ್ ದ ಲೆಂತ್ ಆಫ್ ಬಿ ಸಿ? ಬಿ ಸಿ ಇಸ್ ವಾಟ್? ಬಿ ಸಿ ಇಸ್ 5 cm. ಓಕೆ, ಒನ್ಸ್ ಅಗೈನ್ ಯು ಹ್ಯಾವ್ ಟು ಟೇಕ್ ದ ಮೆಸರ್ಮೆಂಟ್ ಆಫ್ 5 cm ಬೈ ಯೂಸಿಂಗ್ ಕಾಂಪಾಸ್. ಹೌದಾನೆ, ಕಾಂಪಾಸ್ ಇಂದ ಅಟ್ ಬಿ ಹತ್ರ ಇಟ್ಕೊಂಡು ಏನು ಮಾಡಿ, ಒನ್ ಆರ್ಕನ್ನು ಕಟ್ ಮಾಡ್ಕೊಡ್ರಿ. ವಾಟ್ಸ್ ದ, ವಾಟ್ಸ್ ದಿಸ್ ಪಾಯಿಂಟ್? ದಿಸ್ ಒನ್ ಈಸ್ ಸಿ. ಯು ನೋ ನಾವು, ಓಕೆ, ನಾವ್ ಯು ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ವಾಟ್? ನಾವ್ ಯು ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್, ಯು ಹೌ ಟು ಮೇಕ್ ದ ಪಾಯಿಂಟ್ ಡಿ. ಡಿ ಪಾಯಿಂಟ್ ಮಾಡ್ಕೊಂಡ್ರೆ ನಾವು ಎ ಡಿನ ಸೇರಿಸ್ಬೋದು, ಅಂಡ್ ಆಲ್ಸೋ ಸಿ ಡಿನೂ ಸೇರಿಸ್ಬೋದು. ಅಂಡ್ ಯು ನೋ ದಟ್ ಇನ್ನೇ ರೆಕ್ಟಾಂಗಲ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂದಮೇಲೆ ಇದು ಬಿ ಸಿ ಎಷ್ಟಿದೆ? 5 cm ಇದೆ. ಅಂಡ್ ಆಲ್ಸೋ ದಿಸ್ ಒನ್ ಈಸ್ ಎ ಬಿ ಎಷ್ಟಿದೆ? 6.4 ಇದೆ. ಆಗಿದ್ದ ಮೇಲೆ ಈ 6.4 ನ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತಂದ್ರೆ ಯು ಹ್ಯಾವ್ ಟು ಟೇಕ್ ದ ಮೆಸರ್ಮೆಂಟ್ ಆಫ್ 6.4. 6.4 ಇರುವಂತೆ ನೀವೇನು ಮಾಡಬೇಕು? ಒಂದು ಮೆಸರ್ಮೆಂಟ್ ತೊಗೋಬೇಕು. ಗೊತ್ತಾನೆ, ಮೆಸರ್ಮೆಂಟ್ ತೊಗೊಂಡು ಫ್ರಮ್ ಸಿಯಿಂದ ಏನು ಮಾಡಬೇಕು? ಒಂದು ಮ್ಯಾರ್ಕ್ ಹಾಕೋಬೇಕು ಲೈಕ್ ದಿಸ್. ಗೊತ್ತಾನೆ, ಒಂದು ಮ್ಯಾರ್ಕ್ ಹಾಕ್ಕೊಳ್ಳಿ. ಆ್ಯಂಡ್ ಆಲ್ಸೋ 5 cm ಇಂದ 5 cm ಮೆಸರ್ಮೆಂಟ್ ತೊಗೊಂಡು, 5 cm ಮೆಸರ್ಮೆಂಟ್ ತೊಗೊಂಡು, ಯಾಕಂದರೆ ಇಲ್ಲಿ 5 cm ಇದೆ ತಾನೆ. ಫ್ರಮ್ ಎಯಿಂದ ಏನಿದೆ, ಡಿ ಕಟ್ ಮಾಡಬೇಕಂದ್ರೆ 5 cm ಮಾಡಬೇಕು. ಈ ರೀತಿ ಕಟ್ ಮಾಡ್ಕೊಡಿ. ನಾವು ಯು ಹ್ಯಾವ್ ಟು ಜಾಯಿನ್ ದೀಸ್ ಟು ಪಾಯಿಂಟ್ಸ್. ಇವೆರಡು ಪಾಯಿಂಟ್ಸನ್ನು ನೀವೇನು ಮಾಡಬೇಕು? ಜಾಯಿನ್ ಮಾಡಬೇಕು. ಗೊತ್ತಾನೆ, ಈ ರೀತಿ ಜಾಯಿನ್ ಮಾಡಿ. ನಾವು ಜಾಯಿನ್ ಲೈಕ್ ದಿಸ್. ಓಕೆ, ಆ್ಯಂಡ್ ಆಲ್ಸೋ ಜಾಯಿನ್ ದೀಸ್ ಟು ಪಾಯಿಂಟ್ಸ್ ಆಲ್ಸೋ. ಈ ಪಾಯಿಂಟ್ಸನ್ನು ಕೂಡ ನೀವೇನು ಮಾಡಿ, ಜಾಯಿನ್ ಮಾಡಿ. ಓಕೆ, ನಾವು ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಎ ರೆಕ್ಟಾಂಗಲ್. ಓತಾನೆ, ಇಲ್ಲಿ 90 ಡಿಗ್ರಿ ಇರುತ್ತೆ. ಇನ್ನು ಆಲ್ ಸೈಡ್ಸಲ್ಲಿ ಏನು, ಆಲ್ ಆ್ಯಂಗಲ್ಸ್ ಏನಾಗಿರ್ತವೆ? 90 ಡಿಗ್ರಿ ಇದೆ. ವಾಟ್ಸ್ ದ ಪಾಯಿಂಟ್ ದಿಸ್ ಒನ್ ಇಸ್? ದಿಸ್ ದ ಪಾಯಿಂಟ್ ಡಿ. ಓಕೆ ಸ್ಟೂಡೆಂಟ್ಸ್, ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ರೆಕ್ಟಾಂಗಲ್ ಅಕಾರ್ಡಿಂಗ್ ಟು ದ ಗಿವನ್ ಮೆಸರ್ಮೆಂಟ್ಸ್. ಈ ಮೆಸರ್ಮೆಂಟ್ಸ್ ಪ್ರಕಾರ ನಾವೇನು ಮಾಡಿದ್ವಿ? ರೆಕ್ಟಾಂಗಲ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಓಕೆ, ಇನ್ ದ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಆಫ್ ಎಕ್ಸಸೈಸ್ ನಂಬರ್ 7.5, ಇನ್ ದ ನೆಕ್ಸ್ಟ್ ಕನ್ಸ್ಟ್ರಕ್ಷನ್
a parallelogram OKAY where OK is equal to 5.5 cm and KA is equal to 4.2 cm. Is it unique anta kelidare? Is it unique anta kelidare? Idralli yavade angles kottilla. OK and K edu en madidare avaru lens na alate kottidare. Hagidd mele I will write a rough diagram like this. Okay. ಈ ರೀತಿ ನಾನು ರಫ್ ಡಯಾಗ್ರಾಮ್ ಅನ್ನು ಬರ್ಕೊಳ್ತೀನಿ ನಾನು. ಓಕೆ, ದಿಸ್ ಒನ್ ಈಸ್ ಎ ಪ್ಯಾರಲಗ್ರಾಮ್. ಯು ನೋ ದಟ್ ಇನ್ ಎ ಪ್ಯಾರಲಗ್ರಾಮ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಪ್ಯಾರಲಲ್. ಅವತ್ತಾನೆ ಈ ರೀತಿ ನಾನು ಮಾರ್ಕ್ ಮಾಡಿರೋ ಅರ್ಥ ಏನು? ದೀಸ್ ಆರ್ ಪ್ಯಾರಲಲ್ ಅಂಡ್ ಇಫ್ ಇಟ್ ಈಸ್ ಲೈಕ್ ದಿಸ್ ದೀಸ್ ಆರ್ ಈಕ್ವಲ್. ಇದರಲ್ಲೂ ಕೂಡ ಅಷ್ಟೇ, ಈ ರೀತಿ ನಾವು ಹಿಂಗೆ ಮಾರ್ಕ್ ಮಾಡಿದ್ರೆ ದೀಸ್ ಆರ್ ಪ್ಯಾರಲಲ್ ಅಂತ ಹೇಳ್ಬೋದು ನಾವು. ಅಂಡ್ ಆಲ್ಸೋ ಇಫ್ ಐ ಮಾರ್ಕ್ ಲೈಕ್ ದಿಸ್, ಈ ರೀತಿ ಮಾರ್ಕ್ ಮಾಡಿದ್ರೆ ಆಪೋಸಿಟ್ ಸೈಡ್ಸ್ ಏನೇ ಇರ್ತವೆ, ಈಕ್ವಲ್ ಆಗಿರ್ತವೆ. ಇದು ನೇಮ್ ಹೆಸರು ಕೊಟ್ಬಿಟ್ಟಿದ್ದಾರೆ ಅವರು, ಓಕೆ ಎ ವೈ ಅಂತಂದೇಳಿ. ಐ ವಿಲ್ ಟೇಕ್ ಓಕೆ, ದಿಸ್ ಒನ್ ಈಸ್ ಓಕೆ ಈಸ್ ವಾಟ್ 5.5 cm, ಕೆ ಎ 4.2 cm, ದಿಸ್ ಒನ್ ಈಸ್ ಕೆ ಎ ಅಂಡ್ ವೈ, ಓಕೆ ಎ ವೈ ಅಂಡ್ ಆಲ್ಸೋ 4.2 ಅಂಡ್ ದಿಸ್ ಈಸ್ 5.5 cm ಅಂಡ್ ಆಲ್ಸೋ ದಿಸ್ ಒನ್ ಈಸ್ ವಾಟ್ 4.2 cm. ಓಕೆ, ಹಾಗಿದ ಮೇಲೆ ಯು ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಎ ಪ್ಯಾರಲಗ್ರಾಮ್. ಓಕೆ, ಪ್ಯಾರಲಗ್ರಾಮ್ ಅನ್ನು ಕನ್ಸ್ಟ್ರಕ್ಷನ್ ಮಾಡಬೇಕಾಗುತ್ತೆ. ಓಕೆ, ಐ ವಿಲ್ ಟೇಕ್ ಓಕೆ ಆಸ್ 5.5 cm. 5.5 cm ತಗೊಳ್ತೀನಿ ನಾನು. ದಿಸ್ ಒನ್ ಈಸ್ 5.5 cm, ದಿಸ್ ಒನ್ ಈಸ್ ಓಕೆನೋ. ಓಕೆ ಓಕೆ, ಫಾರ್ ಅಸಂಪ್ಷನ್ ಐ ವಿಲ್ ಟೇಕ್ ದಿಸ್ ಒನ್ ಆಸ್ 60 degrees. ನಾನು ಏನು ಮಾಡ್ತೀನಿ, ಇದನ್ನು 60 degrees ತಗೊಳ್ತೀನಿ. ಡೆಫಿನೆಟ್ಲಿ ಇನ್ ಎ ಪ್ಯಾರಲಗ್ರಾಮ್ ಅಡ್ಜಸ್ಟೆಂಟ್ ಆ್ಯಂಗಲ್ಸ್ ಇವೆರಡನ್ನೇ ಆ್ಯಡ್ ಮಾಡಿದ್ರೆ ಎಷ್ಟು ಬರ್ಬೇಕಂದ್ರೆ 180 ಬರಬೇಕು. ಹಂಗಿದ ಮೇಲೆ 60 degrees, ದಿಸ್ ಒನ್ ಈಸ್ 120 ಮೀನ್ಸ್ ವಾಟ್? ಇಫ್ ಯು ಆ್ಯಡ್ ದೀಸ್ ಟು ಆ್ಯಂಗಲ್ಸ್, ಇವೆರಡು ಆ್ಯಂಗಲ್ಸ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 180 ಬರುತ್ತೆ. ತನ್ನ ಅಡ್ಜಸ್ಟೆಂಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು 180 degrees. ಬಟ್ ಆಪೋಸಿಟ್ ಆ್ಯಂಗಲ್ಸ್ ಏನಾಗಿರ್ತವೆ? ಈಕ್ವಲ್ ಇರ್ತವೆ. ದಿಸ್ ಒನ್ 60 ಇದ್ರೆ ಇದು 60 ಇರುತ್ತೆ, ಆ್ಯಂಡ್ ಇಫ್ ಇಟ್ ಇಸ್ 120 ಇದ್ರೆ ಇದು ಕೂಡ ಏನಾಗಿರುತ್ತೆ? 120 ಇರುತ್ತೆ. ಆಪೋಸಿಟ್ ಆ್ಯಂಗಲ್ಸ್ ಏನಾಗಿರ್ತವೆ? ಈಕ್ವಲ್ ಆಗಿರ್ತವೆ. ಓಕೆ, ಹಾಗಿದ್ದ ಮೇಲೆ ನಾನು ಇವು ಅಸಂಪ್ಷನ್ ತಗೊಂಡಿದ್ದೀನಿ, ಲೆಕ್ಕದಲ್ಲಿ ಕೊಟ್ಟಿಲ್ಲ ಅವರು, ಲೆಕ್ಕದಲ್ಲಿ ಕೊಟ್ಟಿಲ್ಲ. ಓಕೆ, ಹಾಗಿದ ಮೇಲೆ ಓಕೆ ಓ ಆ್ಯಂಗಲ್ ಓ, ಆ್ಯಂಗಲ್ ಓ ಅಲ್ಲಿ ಎಷ್ಟಿದೆ ಹೇಳಿ? ಆ್ಯಂಗಲ್ ಓನಲ್ಲಿ 60 degrees ಇದೆ. ಹೌದಾನೆ, 60 degrees ಇದೆ ಅಂತ ಅಂದಮೇಲೆ ಓಕೆ, ಐ ವಿಲ್ ಟೇಕ್ ಲೈಕ್ ದಿಸ್. ಈ ರೀತಿ ನಾನು ತೊಗೊಳ್ತೀನಿ, ಈ ರೀತಿ ಇದೆ, ಒಂದು ಆರ್ಕ್ ತೊಗೊಳ್ತೀನಿ. ಐ ವಿಲ್ ಕಟ್ ದ ದಿಸ್ ಆರ್ಕ್. ಓಕೆ, ಈಗ ಸಾಕು, ಈ ಆರ್ಕ್ ಮೂಲಕನೇ ನಾವು ಒಂದು ಲೈನ್ ಹೇಳ್ಕೊಂಬಿಟ್ವಿ ಅಂತಂದರೆ, ಇಫ್ ಯು ಡ್ರಾ ಲೈಕ್ ದಿಸ್, ಈ ರೀತಿ ಹೇಳ್ಕೊಂಬಿಟ್ರೆ ಆ್ಯಂಗಲ್ ಫಾರ್ಮಡ್ ಈಸ್ ವಾಟ್? ದಿಸ್ ಓನ್ ಈಸ್ 60 degrees. ಹೌದಾನೆ, ಆ್ಯಂಗಲ್ ಫಾರ್ಮಡ್ ಈಸ್ 60 degrees. ನಾವು ಯು ಟೇಕ್ ಅಟ್ ಕೆ, ಯು ಕ್ಯಾನ್ ಟೇಕ್ 120 degrees. ಹೌದಾನೆ, 120 degrees ತೊಗೋಬೋದು ನೀವು. ಈ ಕೆ ಹತ್ರ ಇಟ್ಕೊಂಡು ಏನು ಮಾಡಿ, ಈ ರೀತಿ ಕಟ್ ಮಾಡಿ. ಅಂಡ್ ಆಲ್ಸೋ ದಿಸ್ ಒನ್ ಈಸ್ 60 ಆ್ಯಂಡ್ ದಿಸ್ ಒನ್ ಈಸ್ 120. ಓಕೆ, ದಿಸ್ ಒನ್ ಈಸ್ ವಾಟ್? 120. ಹಾಗಿದ ಮೇಲೆ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್, ಈ ರೀತಿ ಮಾಡ್ಕೊಂಬಿಡಿ. ಹಾಂ, ದಿಸ್ ಒನ್ ಈಸ್ 120 degrees. ನಾವು 120 degrees. ಅಂಡ್ ಆಲ್ಸೋ ದಿಸ್ ಇಸ್ ವಾಟ್ ಇಸ್ ದ ಲೆಂತ್ ಆಫ್ ಕೆ ಎ? ಕೆ ಈಸ್ ವಾಟ್? 4.2 cm. ಹೌದಾನೆ, ಅವ್ರು ಅಳತೆ ಕೊಟ್ಟಿದ್ದಾರೆ ಅವರು. ಆಗಿದ್ದ ಮೇಲೆ 4.2 cm ಅಳತೆ ತೊಗೊಳ್ರಿ ನೀವು, ಲೈಕ್ ದಿಸ್. ಈ ರೀತಿ 4.2 cm ತೊಗೊಂಡು ಫ್ರಮ್ ಕೆ ಹತ್ರ ಇಟ್ಕೊಂಡು ಏನು ಮಾಡಿ, ಈ ರೀತಿ ಕಟ್ ಮಾಡಿ. ನಾವು ವಾಟ್ಸ್ ಫಾರ್ಮ್ಡ್ ಇಯರ್? ದಿಸ್ ಒನ್ ಇಸ್ ದ ಪಾಯಿಂಟ್ ಎ. ಓಕೆ, ದಿಸ್ ಒನ್ ಇಸ್ 4.2 cm. ನಾವು ಯು ಹ್ಯಾವ್ ಟು ಮೇಕ್ ದ ಪಾಯಿಂಟ್ ವೈ. ಯುನೋ, ನಾನು ಅಪೋಸಿಟ್ ಸೈಡ್ಸ್ ಏನಾಗಿರ್ತವೆ ಅಂತ ಹೇಳಿದ್ದೆ, ಇನ್ನೇ ಪ್ಯಾರಲಗ್ರಾಮ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ನಾವು ಫ್ರಮ್ ಓ ಇಂದ ಏನು ಮಾಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ನಾವು ಜಾಯಿನ್ ದೀಸ್ ಟು ಪಾಯಿಂಟ್ಸ್, ಇವೆರಡು ಪಾಯಿಂಟ್ಸನ್ನು ನೀವು ಜಾಯಿನ್ ಮಾಡಿ. ಈ ರೀತಿ ಜಾಯಿನ್ ಮಾಡಿ, ಯು ವಿಲ್ ಗೆಟ್ ಎ, ದಿಸ್ ಒನ್ ಇಸ್ ಪಾಯಿಂಟ್ ಎ. ಅಂಡ್ ವಾಟ್ ವಿ ಕನ್ಸ್ಟ್ರಕ್ಟೆಡ್? ವಿ ಕನ್ಸ್ಟ್ರಕ್ಟ್ ಎ ಪ್ಯಾರಲಗ್ರಾಮ್. ಗೊತ್ತಾಯ್ತಲ್ಲ, ದಿಸ್ ಒನ್ ಇಸ್ ಪ್ಯಾರಲಗ್ರಾಮ್, ದಿಸ್ ಇಸ್ 5.5 cm ಅಂಡ್ ದಿಸ್ ಒನ್ ಈಸ್ 4.2 cm. ಸ್ಟೂಡೆಂಟ್ಸ್ ಅಂಡ್ ಆಲ್ಸೋ ದೇ ಆಸ್ಕೊಡಿ, ಇಸ್ ಇಟ್ ಯೂನಿಕ್ ಅಂತ ಕೇಳಿದ್ರೆ, ಇಸ್ ಇಟ್ ಯೂನಿಕ್? ಆಗಿದ್ದ ಮೇಲೆ ಇದು 60 degrees ಇರಬೇಕಾ, ಇಲ್ಲಿ 120 degrees ಇರಬೇಕಾ ಅಂತಂದು ಅದರ ಅರ್ಥ. ಆಗಿದ್ದ ಮೇಲೆ ಇಸ್ ಇಟ್ ಯೂನಿಕ್? ನೋ, ಇಟ್ ಇಸ್ ವಾಟ್ ಯು ಕ್ಯಾನ್ ರೈಟ್, ಯು ಕ್ಯಾನ್ ಚೇಂಜ್ ದ ಆ್ಯಂಗಲ್, ಆ್ಯಂಗಲನ್ನು ಚೇಂಜ್ ಮಾಡ್ಕೋಬಹುದು. ಬಟ್ ಅಡ್ಜಸ್ಟೆಂಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಶುಡ್ ಬಿ ಈಕ್ವಲ್ ಟು 180 degrees. ಅಡ್ಜಸ್ಟೆಂಟ್ ಆ್ಯಂಗಲ್ಸ್ ಅನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಇರಬೇಕು? 180 degrees ಇರಬೇಕು. ವಾಟ್ ಯು ಕ್ಯಾನ್ ರೈಟ್? ಹೆನ್ಸ್ ಪ್ಯಾರಲಗ್ರಾಮ್, ಓಕೆ,
ಓಕೆ ಇನ್ ಎ ಪ್ಯಾರಲಗ್ರಾಮ್ ಇನ್ ಎ ಪ್ಯಾರಲಗ್ರಾಮ್ ವಿತ್ ಆಂಗಲ್ 60 degrees in a parallelogram with angle 60 degrees is not unique we can construct parallelogram by changing the angle, thus this construction is not unique. Okay, angle na change maadkonda naavu en maadabodu ಬೇರೆ ರೀತಿಯಲ್ಲಿ ಪ್ಯಾರಲಗ್ರಾಮ್ ಅನ್ನು ಕನ್ಸ್ಟ್ರಕ್ಷನ್ ಮಾಡಬಹುದು. ಇಷ್ಟೇ ಇರಬೇಕು ಅಂತಂದೇನು ಕಂಡೀಷನ್ ಇಲ್ಲ. ಓಕೆ ಸ್ಟೂಡೆಂಟ್ಸ್, ಐ ಥಿಂಕ್ ವಿ ಹ್ಯಾವ್ ಸಾಲ್ವ್ ಅಂಡ್ ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಆಲ್ ದ ಡಯಾಗ್ರಾಮ್ಸ್ ಅಕಾರ್ಡಿಂಗ್ ಟು ದ ಗಿವನ್ ಮೆಸರ್ಮೆಂಟ್ಸ್ ಇಂದ ನಾವು ಏನು ಕೊಟ್ಟಿದ್ದೆ ಅದರ ಪ್ರಕಾರ ನಾವು ಕನ್ಸ್ಟ್ರಕ್ಷನ್ ಅನ್ನು ಮಾಡಿದ್ವಿ. ಓಕೆ, ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅನದರ್ ನ್ಯೂ ಚಾಪ್ಟರ್. ಓಕೆ, ಥ್ಯಾಂಕ್ ಯು.